ಮೈನಿಚಂಡ ವೀಕ್ಷಕರಿ ನಮಸ್ಕಾರ. ಇವತ್ತೊಂದು ಕುಮಟಾದಲ್ಲಿದ್ವಿ, ಅಂತರವಳ್ಳಿ ವಿಲೇಜು ಹೆಗ್ಡೆ ಫಾರಮ್ ಆ್ಯಂಡ್ ನರ್ಸರಿಯಲ್ಲಿ. ಇವತ್ತು ಎಕ್ಸ್ಕ್ಲೂಸಿವ್ ಒಂದು ಪೆಪ್ಪರ್ ಬಗ್ಗೆ ಒಂದು ಮೂರು ನಾಲ್ಕು ವೆರೈಟೀಸ್ ಇದೆ. ಒಂದು ಪೆಪ್ಪರ್ ಮ್ಯಾನ್ ಅಂತಲೇ ಹೇಳ್ಬೋದು, 35 ವೆರೈಟಿ ಇದೆ. 30 ವೆರೈಟಿನೂ ಜನಗಳಿಗೆ ನೋಡೋಕ್ಕಾಕಿರೋದು ಇಲ್ಲಿ ಎಕ್ಸ್ಕ್ಲೂಸಿವ್ ನಡೆಯೋದು. ಪಣ್ಣೀರ್ ಒನ್ನು ಲಕ್ಷಗಟ್ಟಲೆ ಗಿಡ, ಅದು ಗ್ರಾಫ್ಟೆಡ್ ಒಂದು ಸಕ್ಸಸ್ ಆಗಿರೋದು. ಹಿಪ್ಪಳಿ ಗಿಡದಲ್ಲಿ ಒಂದು ಲಕ್ಷಾಂತರ ಗಿಡಗಳನ್ನ ದೇಶದಾದ್ಯಂತ ಕಳಿಸ್ತಿದ್ದಾರೆ. ನೋಡ್ಬೋದು ನಿಮಗೆ ಎಂಟ್ರಿನೇ ಇದೇ, ಹೆಚ್ಚು ಕಮ್ಮಿ ಕರೆಕ್ಟಾಗಿ ಎಲ್ಲ ಹಬ್ಬಿಡ್ತು ಅಂದರೆ ಇದರಲ್ಲೇ ಒಂದು 100 ಕೆಜಿ ಡ್ರೈ ಪೇಪರಿಗೆ ಕುಯ್ಬೋದು. ಒಂದು ಸಲ ಫುಲ್ಲು ಕವರ್ ಆಯಿತು ಅಂದರೆ ಇಲ್ಲಿ ಎಂಟ್ರಿಗೆ ಒಂದು ಪೆಪ್ಪರಿಗೆ ನಿಮಗೆ ಸ್ವಾಗತ ಕೊರೋದಕ್ಕೆ ಒಂದು ಕಮಾಂತರ ಒಂದು ಪೆಪ್ಪರ್ ಮಾಡಿದ್ದಾರೆ. ಪಣ್ಣೀರ್ ಒನ್ನು, ಪಣ್ಣೀರ್ ಒನ್ನೇ ಏನು ಎಕ್ಸ್ಕ್ಲೂಸಿವ್ ಮಾಡ್ತಾರೆ. ತುಂಬ ತೇವಮು ಇದು ಅಂತಾರೆ, ಶುಭಕರ ಶ್ರೀಕರ ಟೆಕ್ಕಮು ಏನೋ ತುಂಬ ಇದೆ ಪಣ್ಣೀರ್ 1-2-9. ಆದರೆ ಪಣ್ಣೀರ್ ಒನ್ನೇ ಏನಕ್ಕೆ ಮಾಡ್ತಾ ಇರೋದು ಅಂತ ಅದೊಂದು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀವಿ. ಆಮೇಲೆ ಪ್ಲಸ್ ನೋಡ್ಬೋದು ಇಲ್ಲೂ ಒಂದು ಎಂಟ್ರಿ. ಆರಾಮಾಗಿ ಏನಾದರೂ ಒಂದು ಕೂತ್ಕೋಬೇಕಾದ್ರೆ ಸುಮ್ಮನೆ ನೀವು ಯಾವುದೇದೋ ಕಾಡು ಗಿಡ ಅದು ಇದು ಅನ್ನೋಕ್ಕೆ ಮನಿ ಪ್ಲ್ಯಾಂಟ್ ಅಂತೀರಾ, ಅದು ಮನಿನೇ ಕೊಡಲ್ಲ. ಮನಿ ಪ್ಲ್ಯಾಂಟ್ ಗೇಟ್ ಕೀಪರ್ ಕೊಟ್ಟರು, ಮನಿ ಪ್ಲ್ಯಾಂಟ್ ಅಂತೀರಾ ಅದು ಮನಿನೇ ಕೊಡಲ್ಲ. ಈ ಥರ ಪೆಪ್ಪರ್ನ ಅಪ್ಸಿಟ್ಟು ಅಂದರೆ ನೋಡಿ ನಿಮಗೆಲ್ಲ ಪಣ್ಣೀರ್ ಒನ್ನು ಇದು ಮನಿ ಕೊಡುತ್ತೆ. ಈ ಥರ ಇಂಡಿಯನ್ ಕಲ್ಚರ್ನ ಇಂಡಿಯಾನಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಇಂಡಿಯನ್ ಕಲ್ಚರು ಹಿರಿಕರುಗಳು ಯಾವ್ದು ಇನ್ಕಮ್ ಕೊಡುತ್ತೆ ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾಯಿದ್ರು. ನಾನು ತುಂಬ ಜನಗಳಿಗೆ ಹೇಳ್ತೀನಿ, ಮನಿ ಪ್ಲ್ಯಾಂಟ್ ಹಾಕ್ತೀರಾ ಆ ದುಡ್ಡೇ ಕೊಡಲ್ಲ. ಅದೇ ಥರ ಇಲ್ಲಿ ಹಿಪ್ಪಳಿ ಗಿಡಕ್ಕೆ ಕಾಡು ಗಿಡ ಮನಿ ಪ್ಲ್ಯಾಂಟ್ ಹೆಂಗೆ ಬೀಳುತ್ತೆ, ಹಿಪ್ಪಳಿ ಗಿಡಕ್ಕೆ ಲಕ್ಷಾಂತರ ಹಿಪ್ಪಳಿ ಗಿಡಕ್ಕೆ ಒಂದು ಪೆಪ್ಪರ್ನ ಒಂದು ಗ್ರಾಫ್ಟೆಡ್ನ ಮಾಡ್ತಾರೆ. ಈ ಥರ ನೋಡ್ಬೋದು, ಈ ಥರ ಒಂದು ಡಿಸೈನ್ ಮಾಡ್ಕೊಳ್ಳಿ, ಒಂದು ಕಮಾಂತರ ಶೋಗು ಆಯಿತು, ಆದಾಯನೂ ಕೊಡುತ್ತೆ. 100 ಕೆಜಿ ಬಿಡ್ತು ಅಂದರೆ 450 ರೂಪಾಯಿ ಕೆಜಿ ಅಂದರೆ 100 ಕೆಜಿ ಇಂಟು 450 4 ಲಕ್ಷ ಆಯಿತು, ಸೊ 45,000. ಇದು ಒಂದರಲ್ಲೇ 45,000 ಇನ್ಕಮು. ಇದರಲ್ಲಿ ಒಂದು 20 ಕೆಜಿ ಕೊಡ್ತಾರೆ. ಇದು ಆ ಥರ ಒಂದು ಹೊಸ ಐಡಿಯಾದಲ್ಲಿ ಒಂದು ತೊಗೊಳ್ಳಿ, ಒಂದು ಒಂದು ಸ್ವಾಗತ ಕೊರೋಕಾಯಿತು, ಒಂದು ಇನ್ಕಮು ಆಯಿತು. ಪ್ಲಸ್ ಇದೊಂದು ಗೇಟ್ ಕೀಪರು, 35 ಥರ ವೆರೈಟಿ ಇದೆ. ಆದರೆ ಪಣ್ಣೀರ್ ಒನ್ನೇ ಏನಕ್ಕೆ ಇವರು ಒಂದು ಪ್ರಮೋಟ್ ಮಾಡ್ತಾಯಿದ್ದಾರೆ ಅದೊಂದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಪಣ್ಣೀರ್ ಒನ್ನು ಇವರು ಏನಕ್ಕೆ ಅದನ್ನೇ ಪ್ರಮೋಟ್ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆನೂ ತುಂಬ ಕಳೆಯೋದಿರುತ್ತೆ. ನಾನು ಶುಭಕರ ಆಗ್ತೆ, ಕರಿಮುಂಡ ಆಗ್ತೆ, ಒಬ್ಬೊಬ್ರದ್ದು ರೈತರು ಒಂದೊಂದಿರುತ್ತೆ. ಅದ್ರ ಬಗ್ಗೆ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ಈಗ ನೀವು ಹೇಳಿದ್ರಿ ಈ ಫಾರಮಲ್ಲಿ ಬುಷ್ ಪೇಪರ್ ಇದೆ, ಎಲ್ಲ ಥರ ಇದೆ. ನಾನು ಇದನ್ನು ನೋಡಿದೆ, ಈ ಕಮಾನು ಇದು ಏನಕ್ಕೋಸ್ಕರ ಮಾಡೋಕ್ಕೆ ವಿಶೇಷತೆ ಇದು? ಇದು ನಾವು ಫಸ್ಟು 2010ರಲ್ಲಿ ಕಸಿ ಕಾಳು ಮೆಣಸನ್ನು ನಾಟಿ ಮಾಡಿದೆ. ಆಮೇಲೆ 2012ರಿಂದ ನೀವೊಬ್ಬರೇ ಬೆಳೆದ್ರೆ ಸಾಕ, ಬಾಕಿಯವ್ರು ಬೆಳೆದ್ ಬೇಡ, ಒಳ್ಳೆ ಗಿಡ ಕೊಡ್ಲಿಕ್ಕೆ ಆಗ್ತದೆ, ಒಳ್ಳೆ ಪ್ಲಾಟ್ ಇದ್ದವರು ಅಂತೇಳಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ನನಗೆ ತುಂಬ ಒತ್ತಾಯ ಮಾಡಿದೆ. ಅವಾಗ 2012ರಿಂದ ನರ್ಸರಿ ಮಾಡಿದೆ, ಕಸಿ ಮೆಣಸಿನ ಬಳ್ಳಿ ನರ್ಸರಿಯನ್ನು. ಅದನ್ನು ಮಾಡಿದವಾಗ ಅದಕ್ಕೂ ಪೂರ್ವದಲ್ಲಿ ಕಸಿ ಮೆಣಸಿನ ಬಳ್ಳಿ ಬಗ್ಗೆ ಆಬ್ಜೆಕ್ಷನ್ ಇತ್ತು ರೈತರು ಹಾಗೂ ವಿಜ್ಞಾನಿಗಳ ನಡುವೆ. ಅಂದರೆ ಅದು ಜಾಯಿಂಟ್ ಬಿಡ್ತದೆ, ಡೆವಲಪ್ಮೆಂಟ್ ಆಗೋದಿಲ್ಲ, ಈಲ್ಡ್ ಬರೋದಿಲ್ಲ ಅಲ್ಲಿ. ಅದು ರೋಗದಿಂದ ಮುಕ್ತ ಆದ ನಂತರ, ನಾವು 2010ರಲ್ಲಿ ನಾಡಿ ಮಾಡಿ ಬೆಳೆದು ಡೆವಲಪ್ಮೆಂಟ್ ಆಯಿತು, ಚೆನ್ನಾಗಿ ಫಸಲು ಬರಲಿ ಕಾಣುತ್ತದೆ, ಮುಕ್ತ ಆದ 30-35-40 ಬೆಳೆಸಿದವಾಗ ಕೊಯ್ಯುವವರಿಲ್ಲ ಹೇಳಿದ್ರೆ ಆಬ್ಜೆಕ್ಷನ್ ಬಂತು ಜನರಿಗೆ. 20 ಕ್ವಿಂಟಲ್ ಚೀಲ ಹೊರೋರಿಲ್ಲ ಹಾಳಾದಾಗ ನಾವು 25 ಕೆಜಿ ಮಾಡಿದ್ವಿ. ಹಾಗೆ ಕಾಳು ಮೆಣಸನ್ನು ಮೇಲ್ಹತ್ತಿಗೆಲ್ಲ ಹುಡುಗರೆಲ್ಲ ಪೇಟೆಯಲ್ಲಿ ಮುದುಕರೆಲ್ಲ ಹಳ್ಳಿಯಲ್ಲಿ ಇದ್ದವಾಗ ಕಾರಣ ಕಾಳು ಮೆಣಸನ್ನು ಕೊಯ್ಯುವವರಿಲ್ಲ, 30-35 ಹೇಳುವಂಥ ಪ್ರಶ್ನೆಗಳು ಬಂತು. ಹಾಗಾಗಿ ರೋಗದಿಂದ ಮುಕ್ತವಾದಂಥ ಕಾಳು ಮೆಣಸನ್ನು ಬರೀ ಅಡಕೆ ತೆಂಗಿಗೆ ಮೀಸಲಾಗಿಡದೆ ಸಿಲ್ವರ್ ಗಿಡಕ್ಕೆ ಯಾವ್ಯಾವ ರೀತಿ ಯಾವ್ಯಾವ ಥರದಲ್ಲಿ ಬೇಕಾದರೂ ಮಾಡ್ಬೋದು ಹೇಳೋದನ್ನು ತೋರಿಸ್ಬೇಕು ಹೇಳುವ ದೃಷ್ಟಿಯಿಂದ ಬೇರೆ ಬೇರೆ ಡಿಸೈನಲ್ಲಿ, ಅದರ ಕೆಳಗಡೆ ಹೆಂಗಸರು ಮಕ್ಕಳು ಕೂಡ ಕೊಯ್ಯುವಂಗೆ, ಜನಸಾಮಾನ್ಯರ ಕೈಗೆಟಕುವಂಗೆ, ಮುದುಕರು ಕೂಡ ಕೊಯ್ಯುವಂಥ ರೀತಿಯಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ ವಿಭಿನ್ನ ರೀತಿಯಲ್ಲಿ ಬೆಳೆಸಿದ್ದೇನೆ. ಒಂದು GI ಪೈಪ್ ಮೇಲೆ ಗೇಟ್ ಕೀಪರ್ ಕೌಂಟರ್ ಮಾಡಿದ್ದೇನೆ, ಇನ್ನೊಂದು ಸ್ವಾಗತಕ್ಕೆ ತೋರಣ ಮಾಡಿದ್ದೇನೆ, ಇನ್ನೊಂದು ವಿಯೆಟ್ನಾಮ್ದಲ್ಲೆಲ್ಲ ಮಾಡಿದಂಗೆ ಇಟ್ಟಂಗಿ ಕಂಬದ ಮೇಲೆ ಬೆಳೆಸಿದ್ದೇನೆ, ಆ ಕಡೆ ಸಿಮೆಂಟ್ನ ಕಂಬದ ಮೇಲೆ ಧ್ವಜಸ್ತಂಭ ಮಾಡಿದ್ದೇನೆ, ಆಮೇಲೆ PVC ಪೈಪ್ ಮೇಲೆ ಸೀರಿಯಲ್ ಆಗಿ ಬುಷ್ ಪೇಪರ್ಗಳನ್ನು ಡಿಫ್ರೆಂಟ್ ಟೈಪ್ನಲ್ಲಿ ಕಲ್ಲು ಬಂಡೆಯಲ್ಲೂ ಗೊಬ್ಬರ ಮಣ್ಣನ್ನು ಹಾಕಿ ಬೆಳೆಸಿದ್ದೇನೆ. ಅದ್ರ ಹೊರತಾಗಿ ತೋರಣ ಕಣಜ ಎಲೆ ಇದೆ, ಮುಂದಿನ ಇದರಲ್ಲಿ ತೋರಿಸ್ತೇನೆ. ಓಕೆ ನೋಡೋಣ ಬನ್ನಿ.